ಕಲಾವಿದರು ದೇಶದ ಸಂಸ್ಕೃತಿ ರಾಯಭಾರಿಗಳು ಕಲಾವಿದರನ್ನು ಅಸಹ್ಯ ಮಾಡುವುದು ದೇಶದ ಸಂಸ್ಕೃತಿಗೆ ದೊಡ್ಡ ಕಳಂಕ ಶನಿವಾರ ತಿಲಕ್ವಾಡಿಯಲ್ಲಿ ಕೆಬಿ ಕುಲಕರ್ಣಿ ಆರ್ಟ್ ಗ್ಯಾಲರಿಯಲ್ಲಿ ಗುಲ್ಮೋಹರ ಭಾಗ ಎಂಬ ಕಲಾವಿದರ ತಂಡ ಗ್ಲಿಸ್ಮೇಸ್ ಆಫ್ ವ್ಯಾಕ್ಸಿನ್ ಡೆಪೋ ಎಂಬ ಚಿತ್ರಕಲಾ ಪ್ರದರ್ಶನ ಆಯೋಜಿಸಿದ್ದರು ಕಲಾವಿದರು ವ್ಯಾಕ್ಸಿನ್ ಡೆಪೋ ಪರಿಸರ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಆರ್ಟ್ ಗ್ಯಾಲರಿ ಆಯೋಜಿಸಲಾಗಿತ್ತು ನಮಸ್ಕಾರ ನಾವು ಗುಲ್ಮೋಹರ್ ಭಾಗದಿಂದ ಇವತ್ತು ಕಲೆನ ಎಕ್ಸಿಬಿಷನ್ ಅನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಸುಮಾರು 60 ಪೇಂಟಿಂಗ್ಸ್ಗಳನ್ನು ಪ್ರದರ್ಶನ ನಮ್ಮ ಊರಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಕುಂದನಗರದಲ್ಲಿ ಸುಮಾರು 40 ಆರ್ಟಿಸ್ಟ್ಗಳು ನಮ್ಮ ಒಟ್ಟಿಗೆ ಸೇರಿದ್ದಾರೆ ಅದರಲ್ಲಿ ಒಂದು 22 ಜನ ಹು ಆರ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಲಾವಿದರು ಸುಮಾರು ಪೇಂಟಿಂಗ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಈ ಡಿಸ್ಪ್ಲೇ ಪೇಂಟಿಂಗು ಇರೋದು ಗ್ಲಿಮ್ಸ್ ಆಫ್ ವ್ಯಾಕ್ಸಿನ್ ಡಿಪೋ ಅಂತ ಒಂದು ಸಬ್ಜೆಕ್ಟ್ ಮೇಲೆ ತಮ್ಮ ಕಲೆನ ತೋರಿಸಿದ್ದಾರೆ ಇಲ್ಲಿ ವಾಟರ್ ಕಲರ್ಸ್ ಆಗಲಿ ಆಯಿಲ್ ಪೇಂಟಿಂಗ್ಸ್ ಆಗಲಿ ಸುಮಾರು ಪೇಂಟಿಂಗ್ಸ್ ಇಲ್ಲಿ ಶೋಕೇಸ್ ಮಾಡಿದ್ದಾರೆ ನಾನು ಸೆಕ್ರೆಟ್ರಿ ಗುಲ್ಮೋಹರ್ ಭಾಗದಿಂದ ಜಾಯಿಂಟ್ ಸೆಕ್ರೆಟ್ರಿ ಆಫ್ ಕೋರ್ಸ್ ಅಲ್ಲಿಂದ ನಾನು ಎಲ್ರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ ಬನ್ನಿ ಕಲೆನ ನೋಡಿ ಅದನ್ನು ಪ್ರೋತ್ಸಾಹಿಸಿ ಕಲೆಗಾರಗಳನ್ನು ಬಿಕಾಸ್ ಸುಮಾರು ಕಲಾವಿದರು ಅವರು ಲೋಕಲೈಟ್ ಇರೋದ್ರಿಂದ ನಿಮ್ಮೂರಿಂದ ಕುಂದಾನಗರಿನಿಂದ ಇರೋದ್ರಿಂದ ಅವರಿಗೆ ನೀವು ಪ್ರೋತ್ಸಾಹ ಮಾಡಬೇಕು ಅನ್ನೋದು ಒಂದು ದೃಷ್ಟಿಯಿಂದ ನಿಮಗೆ ಇನ್ವಿಟೇಷನ್ ನಾವು ಮಾಡ್ತಾ ಇದ್ದೀವಿ ಅದು ಕೂಡ ಇಲ್ಲಿ ಪ್ರತಿ ಒಂದು ಚಿತ್ರಕಲೆನ ನೀವು ವ್ಯಾಕ್ಸಿನ್ ಡಿಪೋ ಅನ್ನೋದು ಹೇಗೆ ಒಂದು ಛವಿ ಇದೆ ಅಂದರೆ ಇರೋದು ಅದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅದನ್ನು ನೀವು ಆನಂದಿಸ್ಬೋದು ಒಂದು ಎರಡನೇದು ಪ್ರತಿಯೊಬ್ಬರು ಕಲಾವಿದರು ನಮ್ಮೂರಲ್ಲಿ ಇದ್ದಿಂದ ಅವರು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಟ್ಟಿಗೆ ತಮ್ಮ ಕಲೆನ ತೊಗೊಂಡು ಹೋಗಿದ್ದಾರೆ ಇದು ಬರೀ ಗಿಡ ಮರದ್ದು ಅಷ್ಟೇ ಅವರು ಮಾಡಲ್ಲ ತುಂಬ ಸ್ವಾಮಿಗಳದವ್ರದ್ದು ಆಗಲಿ ತುಂಬ ದೇವ್ರದ್ದಾಗಲಿ ಸುಮಾರು ಕಲೆಗಳನ್ನು ಅವರು ಚಿತ್ರ ಬಿಡಿಸಿದ್ದಾರೆ ಅದು ಕೂಡ ನಾವು ಎಕ್ಸಿಬಿಷನ್ಸ್ ಮಾಡ್ತಾನೇ ಇದ್ದೀವಿ ಹಿಂದೆ ನಾವು ಒಂದು 6 ದಿನದ್ದು ಎಕ್ಸಿಬಿಷನ್ ಮಾಡಿದ್ವಿ ಬೇರೆ ಬೇರೆ ಜಾಗದಲ್ಲಿ ಮಾಡಿದ್ವಿ ಸೊ ಇವಾಗ ಇಲ್ಲಿ ವರೇತ್ಕರ್ ಹಾಲ್ದಲ್ಲಿ ಮಾಡೋ ಕಾರಣ ಏನು ಅಂತಂದರೆ ಇಲ್ಲಿ ಲೊಕೇಶನ್ನು ಸೆಂಟರ್ ಆಗಿರೋದ್ರಿಂದ ಜನರಿಗೆ ಬರೋಕ್ಕೆ ಸುಲಭವಾಗಬೇಕು ಆಮೇಲೆ ಆರ್ಟ್ ಗ್ಯಾಲರಿ ಒಂದು ಚಿಕ್ಕದು ಇಲ್ಲಿ ಇರೋದ್ರಿಂದ ಅದರದ್ದು ನಾವು ಉಪಯೋಗ ಮಾಡಿಕೊಂಡು ಎಲ್ಲ ಕಲಾವಿದರು ಎಲ್ಲ ಸೇರಿಬಿಟ್ಟು ನಾವು ಇದನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಉದ್ದೇಶ ಇಲ್ಲಿ ನಮ್ಮ ವ್ಯಾಕ್ಸಿನ್ ಡಿಪೋ ಲಂಗ್ ಆಫ್ ದಿ ಸಿಟಿ ಅಂತ ನಾವು ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗೇ ಒಂದು ಜಾಗ ಇದೆ ಈ ಜಾಗ ನಮಗೆ ತುಂಬ ವ್ಯಾಕ್ಸಿನ್ ಕೂಡ ಹಿಂದಿನ ಕಾಲದಲ್ಲಿ ಕೊಟ್ಟಿರೋದು ನಾವು ಕೇಳಿದ್ದೀವಿ ನೋಡಿದ್ದೀವಿ ಕೂಡ ಆ್ಯಂಡ್ ಇಲ್ಲಿವರೆಗೂ ಪ್ಯಾಂಡಮಿಕಲ್ಲಿ ನೀವು ನೋಡಿದ್ದೀರಾ ಸಪ್ಲೈ ಕೂಡ ನಮಗೆ ಅಲ್ಲಿಂದನೇ ಆಗಿರೋದು ಆ್ಯಂಡ್ ಜಾಗ ಅಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ತುಂಬ ಇದೆ ತುಂಬ ಹಕ್ಕಿಗಳು ಬರ್ಡ್ಸ್ಗಳು ತುಂಬ ಓಡಾಡ್ತವೆ ಸುಮಾರು ಜನ ತಿಲಕ್ವಾಡಿ ಸೈಡ್ ಜನ ಆಗಲಿ ಅಥವಾ ಈ ಕಡೆ ಆ ಕಡೆ ಜನ ಆಗಲಿ ತುಂಬ ಜಾಗಿಂಗ್ಸು ವಾಕಿಂಗು ಕೂಡ ಆ ಪಾತಲ್ಲಿ ಮಾಡಿಕೊಂಡು ಆನಂದಿಸ್ತಾ ಇದ್ದಾರೆ ಅದಷ್ಟೇ ಅಲ್ಲ ಇಲ್ಲಿ ಪ್ರತಿಯೊಂದು ಜಾಗ ಗಿಡಮರಗಳು ಏನಿಷ್ಟು ದಟ್ಟವಾಗಿ ಹಸಿರವಾಗಿ ಇದೆ ಅಂತಂದರೆ ಅದು ತುಂಬ ಪ್ಯೂರ್ ಆಕ್ಸಿಜನ್ ಅನ್ನೋದು ಕೊಡ್ತಾ ಇದ್ದಾರೆ ಇವಾಗ ನಾವು ನೋಡಿದ್ದೀವಿ ತುಂಬ ಆಕ್ಸಿಜನಿಗೆ ಕೊರತೆ ಇತ್ತು ಎಂದು ಪ್ಯಾಂಡಮಿಕ್ ಬಂದಾಗ ಆವಾಗ ನಮಗೆ ಬೆಲೆ ಗೊತ್ತಾಗುತ್ತೆ ಗಿಡಮರಗಳೊಂದು ಎಷ್ಟು ನಮಗೆ ಮಹತ್ವ ಅನ್ನೋದು ಹೀಗೆ ಪ್ರತಿಯೊಂದು ಸಿಟಿಯಲ್ಲಿ ಒಂದು ದಟ್ಟವಾಗಿ ಕಾಡನ್ನೋದೇನಿದೆ ಅಲ್ಲ ಅದು ಇರಬೇಕು ಒಂದು ಇನ್ನೊಂದೇನು ನಮಗೆ ಜೀವಂತವಾಗಿ ನಾವು ಆಕ್ಸಿಜನ್ ನಮ್ಗೆ ಬೇಕಲ್ವಾ ಸೊ ಪ್ರತಿಯೊಂದು ಜಾಗದಲ್ಲಿ ಎಲ್ಲಿ ನಮ್ಮದು ಗಿಡಮರಗಳೇ ಇದೆ ಅಲ್ಲಿನ ನಾವು ಅದನ್ನು ಕಾಪಾಡಿಬಿಟ್ಟು ಅದಷ್ಟೇ ಅಲ್ಲ ಇನ್ನು ಗಿಡಮರಗಳನ್ನು ಹಚ್ಚಬೇಕು ತುಂಬ ನಾವು ಅದಕ್ಕೆ ನೋಡಬೇಕು ನಾವು ಕಾಪಾಡ್ಕೊಳ್ಬೇಕು ಆ್ಯಂಡ್ ಮೇನ್ ಇರೋದು ಈ ಜಾಗ ಏನಿದೆ ಅದು ಸುಂದರ್ಥ ಅನ್ನೋದು ಏನಿದೆ ಅಲ್ಲ ಒಂದು ಸಿಟಿಯಲ್ಲಿ ಅದು ತುಂಬ ಚೆನ್ನಾಗಿ ಕಾಣ್ಕೊಳ್ಳುತ್ತೆ ಚಿಕ್ಕ ಚಿಕ್ಕ ಮರಗಳಾಗಲಿ ಚಿಕ್ಕ ಚಿಕ್ಕ ಹೂವಿನ ಗಿಡಗಳಿಗಾಗಲಿ ತುಂಬ ಚೆನ್ನಾಗಿದೆ ಅದರದ್ದು ನಾವು ಆನಂದಿಸಬೇಕು ನಾವು ಕಲಾವಿದರು ಏನು ಮಾಡ್ತೀವಿ ಇಲ್ಲಿ ಅಂತಂದರೆ ಸುಮಾರು ಅದನ್ನು ಆದಷ್ಟು ಎಷ್ಟಾಗತ್ತೆ ಅದನ್ನು ಕಲೆನ ನಾವು ಕಲೆ ಮೂಲಕ ಅದನ್ನು ಡಿಪಿಕ್ಟ್ ಮಾಡಿ ತೋರ್ಸೋಕ್ಕೆ ನೋಡಿದ್ದೀವಿ ಆ್ಯಂಡ್ ಅಲ್ಲಿ ನಾವು ಸಕ್ಸಸ್ಫುಲ್ ಎಷ್ಟಾಗಿದ್ದೀವಿ ಅಂತ ಗೊತ್ತಿಲ್ಲ ಅದಕ್ಕೆ ಜನ ಬರಬೇಕು ಪ್ರೋತ್ಸಾಹ ಮಾಡಬೇಕು ದಿಸ್ ಇಸ್ ಮೈ ರಿಕ್ವೆಸ್ಟ್ ನನ್ನ ರಿಕ್ವೆಸ್ಟ್ ಇದೆ ಬನ್ನಿ ಅದನ್ನು ಆನಂದಿಸಿ ಪ್ರೋತ್ಸಾಹಿಸಿ ನೋಡಿ ಈಗೇನಿದೆ ಒಂದು ಕಲಾವಿದರದು ಒಂದು ಫಂಕ್ಷನ್ನು ಒಂದು ಪ್ರೈವೇಟ್ ಫಂಕ್ಷನ್ ಆಗುವಾಗ
ಯಾವುದೋ ಥರ್ಡ್ ಪಾರ್ಟಿ ಅವ ಸೆಕೆಂಡ್ ಪಾರ್ಟಿ ಅಂತ ನಾವೇನು ಹೇಳ್ತೀವಿ ಅವರು ಬಂದು ಹಲ್ಲೆನ ಮಾಡಿದ್ರು. ನಮಗೆ ನಿಜವಾಗಿ ಹೇಳಬೇಕು ಅಂತಂದರೆ ಇವರು ಎಲ್ಲಿಂದ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಇದು ಆರ್ಟಿಸ್ಟು ನೋಡಿ, ಆರ್ಟಿಸ್ಟ್ ಹ್ಯಾಸ್ ಅವ್ರದ್ದೇ ಒಂದು ಎಕ್ಸ್ಪ್ರೆಷನ್ ಅಂತ ಇರುತ್ತೆ. ಈಗ ನೀವು ಒಬ್ಬರು ಹೀಗೇ ಇರಬೇಕು, ನಾನು ನೀವು ಹೀಗೆ ಮಾಡಬಾರ್ದು ಅನ್ನೋದು ಹೇಳಕ್ಕೆ ಬಂದಾಗ ನಾವು ಅದಕ್ಕೇನು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಅವ್ರಿಗೆ ಗೊತ್ತಿಲ್ಲ ಯಾರವರು. ಇನ್ನೊಂದು, ನಮಗೆ ಅವರಿಗೆ ಕ್ವಶನ್ ಮಾಡೋ ಅಂಥದ್ದು ನಮಗೆ ಏನು, ಇದು ಎಕ್ಸಿಬಿಷನ್ನ ನಾವು ಮಾಡಿಲ್ಲ, 5 ದಿನದ ಎಕ್ಸಿಬಿಷನ್ ಇಟ್ಟಿದ್ದೀವಿ. ನಾವು ಕಲಾವಿದರು, ನಾವು ಕಲಾವಿದ ಕಲಾಗೇನು ಸಂಬಂಧಪಟ್ಟಿದೆ ಇದೆ ಅದಕ್ಕೆ ನಾವು ಮಾಡ್ತೀವಿ ವಿನಃ ಯಾರ್ದು ವೈಯಕ್ತಿಕೆಗೆ ಧಕ್ಕೆ ಮಾಡೋದಾಗಲಿ, ಅವ್ರದ್ದು ಏನು ಕೆಲಸಗಳನ್ನು ಸೊಸೈಟಿಯಲ್ಲಿ ಮಾಡ್ತಾರೆ ಅನ್ನೋದು ಕ್ವಶನ್ ಮಾಡೋಕ್ಕೆ ನಾವು ಜನ ಅಲ್ಲ. ವಿ ಆರ್ ಸಿವಿಲಿಯನ್ಸ್, ವಿ ಆರ್ ಸಿಂಪಲ್ ಪೀಪಲ್ ಒಂದು. ಆ್ಯಂಡ್ ಎರಡನೇದು, ಈಗ ಅವ್ರು ಬಂದು ಘಟನೆಗಳನ್ನು ಆ ಥರ ಮಾಡಿದರು ಅಂದರೆ ಅವ್ರು ಏನೋ ನಮಗೆ ಮೆಸೇಜ್ ಕೊಡೋಕ್ಕೆ ಬಂದಿದ್ರು ಅಂತ ಕ್ಲಿಯರ್ ಕಟ್ ಕಾಣುತ್ತೆ. ಆದರೆ ಆ ಮೆಸೇಜು ನಮಗೆ ಕೊಡೋಕ್ಕೆ ಬಂದ್ರ ಅಥವಾ ಯಾರಿಗೂ ಕೊಡೋಕ್ಕೆ ಬಂದ್ರ ಅದು ನಮಗೆ ಆ್ಯಕ್ಚುಲಿ ನಾವು ಕನ್ಫ್ಯೂಸ್ಡ್ ಆಗೋಗಿರ್ತೀವಿ ಹೊರತು ನಮಗೆ ಅದಕ್ಕೇನು ಗೊತ್ತಾಗ್ತಿಲ್ಲ. ನಾವು ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಮನಸ್ಸಿಗೆ ತುಂಬ ಧಕ್ಕೆನೂ ಕೂಡ ಆಗಿದೆ. ಯಾಕಂದರೆ ಆರ್ಟಿಸ್ಟು ತುಂಬ ನೇಯದಿಂದ ತುಂಬ ಮನಸ್ಸು ಸ್ವಚ್ಛ ಇರುತ್ತೆ. ಈ ನಾವು ಕ್ರಿಟಿಕ್ ಆರ್ಟಿಸ್ಟ್ ಅಂತ ಅಲ್ಲ, ನಾವು ವಿ ಆರ್ ಜಸ್ಟ್ ಎನ್ ಆರ್ಟಿಸ್ಟ್. ಸೊ ಗ್ಲಿಮ್ಸಸ್ ಆಫ್ ವ್ಯಾಕ್ಸಿನ್ ಡೆಪೋ, ದಿಸ್ ಈಸ್ ಎನ್ ಆರ್ಟ್ ಎಕ್ಸಿಬಿಷನ್ ದಟ್ ಈಸ್ ಆನ್ ಗೋಯಿಂಗ್ ಆ್ಯಂಡ್ ಮೆನಿ ಆರ್ಟಿಸ್ಟ್ ಹ್ಯಾವ್ ಶೋಕೇಸ್ ದೇ ಆರ್ ಟ್ಯಾಲೆಂಟ್ಸ್ ಹಿಯರ್. ಸೊ ಎಸ್ಟರ್ಡೇ ಡ್ಯೂರಿಂಗ್ ದಿ ಇನಾಗ್ರಲ್ ಫಂಕ್ಷನ್ ಫ್ಯೂ ಪೀಪಲ್ ಬಾಶ್ಡ್ ಇನ್ ಆ್ಯಂಡ್ ಕ್ರಿಯೇಟೆಡ್ ನ್ಯೂಸೆನ್ಸ್ ಹಿಯರ್. ದೀಸ್ ಪೀಪಲ್ ರೆಪ್ರೆಸೆಂಟೆಡ್ ದೆಮ್ಸೆಲ್ವ್ಸ್ ಆಸ್ ಅ ಮೆಂಬರ್ಸ್ ಆಫ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಆ್ಯಂಡ್ ದೇ ಆರ್ ಥಾಟ್ಸ್ ವರ್ ಲೈಕ್ a false message was being propagated here that trees are being cut, and they also threatened that if anyone does this in future they will stage a protest against them. Now the question remains here is how a particular community is even related to art or nature. I would only like to say one thing, vaccine depot will belong to Belgamites and nobody can say anything about it. ಈ ಪ್ರದರ್ಶನವನ್ನು ವಿರೋಧಿಸಿ ಕೆಲವು ಗುಂಡಾಗಳು ನಾವು ಬೆಳಗಾವಿ ಮತಕ್ಷೇತ್ರದ ಬಿಜೆಪಿ ಶಾಸಕರ ಬೆಂಬಲಿಗರು ಅಂತ ಬೆದರಿಸಿ ಕಲಾವಿದರ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಪ್ರವೀಣ್ ಪಿಳನ್ಕರ್ ಎಂಬ ಶಾಸಕರ ಆಪ್ತ ನಾವು SC ST ಸಂಘಟನೆ ಮತ್ತು ವ್ಯಾಕ್ಸಿನ್ ಡೆವಲಪ್ಮೆಂಟ್ ಫೋರಂ ಅನ್ನ ಸದಸ್ಯರು ಅಂತ ಹೇಳಿ ಬೆದರಿಕೆ ಹಾಕಿದರು. ಆದರೆ ಪ್ರವೀಣ್ ಪಿಳನ್ಕರ್ ಇವನು ವೈಶ್ಯವಾನಿ ಸಮಾಜದವನು. ಇವನು ಅನವಶ್ಯಕವಾಗಿ SC ST ಸಂಘಟನೆ ಹೆಸರು ಹೇಳಿಕೊಂಡು ದುರುಪಯೋಗ ಮಾಡಿಕೊಳ್ಳುವುದು ತಪ್ಪು. ವಿ ವಾಂಟ್ ಟು ಸೇವ್ ವ್ಯಾಕ್ಸಿನ್ ಡಿಪೋ ಬೈ ಅವರ್ ಆರ್ಟ್. ರಾತ್ರಿಸ ಜೆ ಗಾಂಜಾ ಡ್ರಗ್ಸ್ ಚೆಕ್ತಿದ್ದ ಕಾಮ ಹೋತ. ವಿ ಆರ್ಟಿಸ್ಟ್ ಕೆನಾಟ್ ಸಿಟ್ ದೇರ್ ಅಂಡ್ ಹ್ಯಾವ್ ಗಾಂಜಾ ಅಂಡ್ ಡೂ ದ ಆರ್ಟ್. ನೋ ಸಾರಿ. ಗ್ಲಾಸ್ ಹೌಸ್ ಆಯ್ತು
इतने सिव्हिल एव्हिएशन गॅलरी वाले तिथे लहान मुलं मध्यमवर्गीय मुलं आणि आमची मुलं तिथं जे आमची मुलं जी पाहुणे ते बंद व्हावं म्हणजे ಈ ಕಲಾವಿದರು ಇವರಿಗೆ ಮನವಿ ಮಾಡಿಕೊಂಡರು. ಇವರುಗಳು ಬೆದರಿಕೆ ಹಾಕುವುದನ್ನು ಬಿಡಲಿಲ್ಲ. ಹೀಗಾಗಿ ಅಲ್ಲಿ ಆತಂಕದ ಪರಿಸ್ಥಿತಿ ಉಂಟಾಗಿ ಜನರಿಗೆ ಹೆದರಿಕೆ ಭಯಭೀತಿ ಉಂಟಾಗಿದೆ. ಮಹದೇವ್ ಪವಾರ್, ಕನ್ನಡ ಮನ್ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.